ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಕರುಣಾಲಯ. ರೀಪ್ರಿಂಟ್ ಪುಟ 3500, ಪುಟದ ಸಂಖ್ಯೆ 5 ಮತ್ತು 6. ಆಯಲ್ಪಟ್ಟವರ ವಿಷಯವಾದ ಗುಣಪಡಿಸುವಿಕೆ. ಕರ್ತನು ತನ್ನ ಅಧಿಕಾರ ಮತ್ತು ಮುಂಬರುವ ಮಹಿಮೆಯನ್ನು ತೋರ್ಪಡಿಸುವ ಸಲುವಾಗಿ ಈ ಮನುಷ್ಯನು ಆ ದೊಡ್ಡ ಗುಂಪಿನೊಳಗಿನಿಂದ ಆಯಲ್ಪಡುವಂಥ ಅಥವಾ ಆರಿಸಿಕೊಳ್ಳುವ ಅನುಗ್ರಹ ಹೊಂದಿದವನೆಂದು ಈ ಮನುಷ್ಯನ ವಿಷಯವಾಗಿ ನಾವು ಮಾತನಾಡುವುದು ಸೂಕ್ತವೇ? ಕರ್ತನು ಇತರರಿಗಿಂತಲೂ ಈತನನ್ನೇ ಏಕೆ ಇಷ್ಟಪಟ್ಟು ಆದುಕೊಂಡನೆಂಬುವುದನ್ನು ವಿವರಣೆಯಲ್ಲಿ ತಿಳಿಸಿರುವುದಿಲ್ಲ. ಹೇಗೂ ನಾವು ವಿಮೋಚನಾಪೂರ್ವಕವಾಗಿ ಭಾವಿಸುವುದೆಂದರೆ, ಈತನ 38 ವರ್ಷಗಳ ದುರ್ಬಲತೆಯು ಆತನ ಪಾಪಕ್ಕೆ ಗಣನೀಯವಾದ ಪಶ್ಚಾತ್ತಾಪವನ್ನು ಉಂಟುಮಾಡಿ ನೀತಿ ಹೊಂದುವ ಬಗ್ಗೆ ಮಹತ್ತಾದ ಬಯಕೆಯನ್ನು ಉಂಟು ಮಾಡಿತ್ತೆಂಬುದು. 38 ವರ್ಷಗಳು ಬಾಧೆ ಪಡುವುದರ ಮೂಲಕವಾಗಿ ಆತನು ಕೆಲವು ಅಮೂಲ್ಯವಾದ ಪಾಠಗಳನ್ನು ಕಲಿತಿದ್ದನು ಮತ್ತು ಈ ಕಾರಣವಾಗಿ ಈತನು ಗುಣ ಹೊಂದುವ ಲಾಭಕರ ಸ್ಥಿತಿಗೆ ತಲುಪಿದ್ದರಿಂದ ಇವನು ಇದಕ್ಕೆ ಅನುಗ್ರಹಿತನಾದನೆಂಬುದು. ಹೀಗೆಯೇ ಈ ಕಾಲದಲ್ಲಿಯೂ ಕರ್ತನು ಕೃಪಾನುಗ್ರಹಗಳನ್ನು ಹಂಚಿಕೊಳ್ಳುತ್ತಿದ್ದನೆಂಬುವುದು ಸತ್ಯ. ನೀಡಲು ಸಾಧ್ಯವಾದ ಯಾವ ವಿಧವಾದ ಶಾರೀರಿಕ ಆಶೀರ್ವಾದಗಳಿಗಿಂತಲೂ ಇವುಗಳು ನಿಜವಾಗಿಯೂ ಬಹು ಅಮೂಲ್ಯವಾದಂಥವುಗಳು. ಕರ್ತನು ಏಕೆ ಇತರರಿಗಿಂತಲೂ ಹೆಚ್ಚಾಗಿ ಕೆಲವರಿಗೆ ತನ್ನ ಕೃಪೆ ಹಾಗೂ ಸತ್ಯದ ಪರಿಜ್ಞಾನವನ್ನು ಅನುಗ್ರಹಿಸುವನೆಂಬುವುದನ್ನು ತಿಳಿದುಕೊಳ್ಳಲು ಮೊದಮೊದಲಿಗೆ ಸಾಧ್ಯವಾಗದಿರಬಹುದು. ಆದರೆ ನಾವು ನಿರ್ಭಯವಾಗಿ ಭಾವಿಸಬಹುದೆಂದರೆ ಇದರಲ್ಲಿ ಒಂದು ಪಾಠವಿರುತ್ತದೆಂಬುವುದು. ಮತ್ತು ಆ ಪಾಠವು ಹೃದಯದಲ್ಲಿನ ಪ್ರಾಮಾಣಿಕತೆ, ಪಾಪಕ್ಕಾಗಿ ಪಶ್ಚಾತ್ತಾಪ ಹಾಗೂ ದೇವರ ವಿಷಯವಾದ ಒಂದು ಬಯಕೆ ಅಥವಾ ದೇವರನ್ನು ಬಯಸುವ ನಿಟ್ಟಿನಲ್ಲಿರುವುದು. ದೇವರು ಕೆಲವು ವಿಷಯಾನುಗ್ರಹಗಳನ್ನು ದಯಪಾಲಿಸಿರುವನೆಂದರೆ ಅದು ಗೊತ್ತುಗುರಿ ಇಲ್ಲದ ರೀತಿಯಲ್ಲಾಗಿರದೆ ಕೆಲವು ಮಟ್ಟಿನ ನಂಬಿಕೆ ಇಲ್ಲವೇ ಅರ್ಹತೆಗಳ ಅನುಸಾರವಾಗಿರುವುದೆಂದು ನಾವು ನಿಸ್ಸಂದೇಹವಾಗಿ ಭಾವಿಸಬಹುದು. ಸ್ವಸ್ಥ ಮಾಡಲ್ಪಟ್ಟಿದ್ದ ಈ ಮನುಷ್ಯನ ವಿಷಯವಾಗಿ ಈತನು ತನ್ನ ಸುತ್ತಲಿದ್ದ ಇತರ ಎಲ್ಲರಿಗಿಂತಲೂ ಅಧಿಕವಾದ ನಂಬಿಕೆಯುಳ್ಳವನಾಗಿದ್ದನೆಂಬುದು ದಾಖಲೆಯಾಗಿಲ್ಲವೆಂಬುದನ್ನು ನಾವು ಗಮನಿಸೋಣ. ಬದಲಾಗಿ ಅಲ್ಲಿನ ಸನ್ನಿವೇಶವು ತೋರಿಸಿಕೊಡುವುದೆಂದರೆ ಆತನಲ್ಲಿ ನಂಬಿಕೆ ಇರಲಿಲ್ಲ ಹಾಗೂ ತನ್ನನ್ನು ಗುಣಪಡಿಸಿದವರು ಯಾರೆಂಬುವುದು ಮುಂದೆ ತಾನು ತಿಳಿಯುವವರೆಗೂ ಕರ್ತನನ್ನು ಸಹ ಆತನು ತಿಳಿದಿರಲಿಲ್ಲ. ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು. ಈಗಾಗಲೇ ತಿಳಿಸಿರುವಂತೆ ನಾನು ತಂದೆಯ ಬಳಿಗೆ ಹೋಗುವುದರಿಂದ ನೀವು ಇದಕ್ಕಿಂತಲೂ ಹೆಚ್ಚಾದ ಕಾರ್ಯಗಳನ್ನು ಮಾಡುವಿರಿ ಎಂದು ನಮ್ಮ ಕರ್ತನು ತನ್ನ ಹಿಂಬಾಲಕರಿಗೆ ಹೇಳಿದ ಮಾತು ಈ ಸುವಾರ್ಥ ಯುಗದ ಪರ್ಯಂತರ ನೆರವೇರುತ್ತಲಿರುವುದು. ಅದೇನೆಂದರೆ ಮನೋನೇತ್ರವನ್ನು ತೆರೆಯ ಮಾಡುವುದು ಸಹಜವಾದ ಕಣ್ಣುಗಳನ್ನು ತೆರೆಯ ಮಾಡುವುದಕ್ಕಿಂತಲೂ ಹೆಚ್ಚಾದದ್ದು. ಕೇಳುವ ಕಿವಿಯನ್ನು ದಯಪಾಲಿಸುವುದು ಸಹಜವಾದ ಕಿವಿಯನ್ನು ತೆರೆಯುವುದಕ್ಕಿಂತಲೂ ಹೆಚ್ಚಾದದ್ದು. ಪಾಪವನ್ನು ಪರಿಹರಿಸಿ ಗುಣಪಡಿಸುವುದು ಕುಷ್ಠವೆಂಬ ಅದರ ಛಾಯಾರೂಪದ ರೋಗವನ್ನು ಗುಣಪಡಿಸುವುದಕ್ಕಿಂತಲೂ ಹೆಚ್ಚಾದದ್ದು. ಪರಿಪೂರ್ಣತೆಯಿಂದ ಬಿದ್ದು ಹೋಗಿರುವ ಕಾರಣದಿಂದ ಎಲ್ಲ ಮಾನವ ಜನಾಂಗದ ಮೇಲೆ ಬಂದಿರುವ ಕುಂಟುತನ ಹಾಗೂ ದುರ್ಬಲತೆಯನ್ನು ನಿವಾರಿಸುವುದು ಸಹಜವಾದ ಕೈಕಾಲುಗಳಿಗೆ ಬಲವನ್ನು ಹಿಂದಿರುಗಿಸಿ ಕೊಡುವುದಕ್ಕಿಂತಲೂ ಹೆಚ್ಚಾದದ್ದು. ಈ ಆಲೋಚನೆಯ ಅನುಸಾರವಾಗಿ ನಾವು ಈಗ ಗಮನಿಸಿ ಹೇಳುವುದೇನೆಂದರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಕರ್ತನು ತಾನು ಗುಣಪಡಿಸಿದವನಿಗೆ ಕೇಳಿದಂತೆಯೇ ಈ ವಿಷಯವು ಹೀಗೆ ಅವನ ಇಚ್ಛೆಯ ಮೇಲೆ ಅವಲಂಬಿತವಾಗಿರುವಂತೆ ಮಾಡಿರುವನು. ಈಗ ನೈತಿಕ ಅಸ್ವಸ್ಥತೆಯಿಂದ ಗುಣಮಾಡಲ್ಪಟ್ಟು ಆತ್ಮಿಕವಾದ ಜ್ಞಾನ ಪ್ರಕಾಶ ಮುಂತಾದದ್ದನ್ನು ಹೊಂದಿದವರ ವಿಷಯವು ಹೀಗೆಯೇ ಇರುವುದು.
ಸಹಾಯ, ಸಹಕಾರ, ಸಂಗತಿಗಳು ಅವರಲ್ಲಿಯೇ ಇರುವುದು. ಅವರು ಕೇಳುವ ಕಿವಿಯನ್ನು, ಕಾಣುವ ಕಣ್ಣನ್ನು ಹೊಂದಿ ಕ್ರಿಸ್ತನಲ್ಲಿರುವ ದೇವರ ವರದ ವಿಷಯವಾಗಿ ಅರಿತುಕೊಂಡು ಅದನ್ನು ಅರ್ಥ ಮಾಡಿಕೊಳ್ಳಬೇಕೆಂದಿದ್ದರೆ, ಆಗ ಅವರ ಮುಂದೆ ಬರುವ ಪ್ರಶ್ನೆಯೆಂದರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು? ಎಷ್ಟು ಮಂದಿ ನೈತಿಕವಾಗಿ ಕುಷ್ಠರೋಗಿಗಳು, ಮಾನಸಿಕವಾಗಿ ಕುರುಡರು, ಭಾಗಶಃ ಕಿವುಡರು, ದೇವರ ಕೃಪೆಯ ವಿಷಯವಾಗಿ ಸ್ವಲ್ಪವಾಗಿ ದೃಷ್ಟಿಸಿ ನೋಡಿ ಅದನ್ನು ಕೇಳಿದವರಾಗಿ ಅದರ ವಿಷಯವಾಗಿ ಗ್ರಹಿಸಿಕೊಂಡಿರಲು ಸಾಧ್ಯವಿದೆ? ಮತ್ತು ಯಾರು ತಾವು ಅರಿತಿರುವ ಈ ಅಲ್ಪವಾದ ಸಂಗತಿಗಳನ್ನು ಅಂಗೀಕರಿಸಿಕೊಂಡು ಪೂರ್ಣ ಸ್ವಸ್ಥತೆಯನ್ನು ಹೊಂದಬೇಕೆಂಬ ಬಯಕೆಯುಳ್ಳವರಾಗಿರುವರೋ ಅವರು ಕೃಪೆಯಿಂದ ಕೃಪೆಗೆ, ಜ್ಞಾನದಿಂದ ಜ್ಞಾನಕ್ಕೆ, ಯಶಸ್ಸಿನಿಂದ ಯಶಸ್ಸಿಗೆ ಸಾಗುತ್ತಾ ಕಡೆಯಲ್ಲಿ ಅವರು ದೇವರಿಗೆ ಬಾಧ್ಯರಾಗಿ ಕ್ರಿಸ್ತನೊಂದಿಗೆ ಆತನ ರಾಜ್ಯದಲ್ಲಿ ಸಹಬಾಧ್ಯರಾಗಲು ಕರ್ತನು ತನ್ನ ಚಿಕ್ಕ ಹಿಂಡಿಗೆ ದಯಪಾಲಿಸಿರುವ ಶ್ರೇಷ್ಠ ಆಶೀರ್ವಾದಗಳನ್ನು ಪೂರ್ಣವಾಗಿ ಪಡೆಯಬಹುದು. ಹೇಗೆಂದರೆ, ನಾವು ಆತನೊಂದಿಗೆ ಬಾಧೆಯಲ್ಲಿ ಪಾಲುಗಾರರಾಗಿದ್ದರೆ ಆತನೊಡನೆ ಮಹಿಮೆಯಲ್ಲಿಯೂ ಪಾಲುಗಾರರಾಗಿರುವೆವು. ಈ ಆಲೋಚನೆಯ ಅನುಸಾರ ನಾವೆಲ್ಲರೂ ನಮ್ಮ ಪ್ರಭಾವವನ್ನು ಬಳಸಿಕೊಂಡು ನಮ್ಮ ಸಂಪರ್ಕಕ್ಕೆ ಬರುವಂಥ ದೇವರ ಕೃಪೆಯ ವಿಷಯವಾಗಿ ಕಂಡು ಕೇಳಿ ದೇವರ ಕೃಪೆಯ ವಿಷಯವಾಗಿ ಕಂಡು ಕೇಳಿ ಅಥವಾ ಗ್ರಹಿಸಿಕೊಂಡು ಮನನ ಮಾಡಿಕೊಳ್ಳಲು ಬಲವಿಲ್ಲದ ಎಲ್ಲರಿಗೂ ನಮ್ಮ ಅನುಭವಕ್ಕೆ ಬಂದಂತೆ ಅಗತ್ಯವಿರುವ ಪ್ರತಿಯೊಂದು ಸಮಯಗಳಿಗೂ ಸಾಕಾಗುವಷ್ಟು ಕೃಪೆಯನ್ನು ನೀಡುವ ವಾಗ್ದಾನಪೂರ್ಣವಾದ ದೇವರ ಸಹಾಯವನ್ನು ಅಂಗೀಕರಿಸಿಕೊಳ್ಳುವಂತೆ ಒತ್ತಾಯ ಮಾಡೋಣ. ಕೇವಲ ಯಾರು ಈ ಪ್ರಶ್ನೆಗಳಿಗೆ ದೃಢವಾಗಿ ಉತ್ತರಿಸುವವರೋ ಅವರ ಬಗ್ಗೆ ನಮ್ಮ ಪರಿಶ್ರಮವನ್ನು ವಿನಿಯೋಗಿಸುವುದು ನಮಗೆ ಯೋಗ್ಯವಾದುದು. ಮನಸ್ಸಿನ ಚಿತ್ತವು ಕರ್ತನ ಕಡೆಗೆ ತಿರುಗಿಸಲ್ಪಡಬೇಕು. ಇಲ್ಲವಾದಲ್ಲಿ ಆತನ ಆಶೀರ್ವಾದವು ಹೃದಯಗಳಿಗಾಗಲಿ ಅಥವಾ ಜೀವನದಲ್ಲಾಗಲಿ ಬರಲು ಸಾಧ್ಯವಾಗದು. ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂಬ ಈ ಪ್ರಶ್ನೆಗೆ ದೃಢವಾಗಿ ಉತ್ತರಿಸಲು ಸಿದ್ಧವಿಲ್ಲದೆ ಇದ್ದಲ್ಲಿ ಕರ್ತನು ಪಾಪ ಪೀಡಿತವಾದ ಹೃದಯಗಳಲ್ಲಿ ಕೃಪೆಯ ವಿಷಯವಾದ ಅದ್ಭುತವನ್ನು ನಡೆಸುವನೆಂಬುವುದನ್ನು ನಾವು ನಿರೀಕ್ಷಿಸಲು ಸಾಧ್ಯವಿಲ್ಲ. ಈ ರೀತಿಯಲ್ಲಿ ಮನಸ್ಸು ಮಾಡುವವರು ಮಾತ್ರ ಈ ಕಾಲದಲ್ಲಿ ಲಾಭ ಹೊಂದಬಹುದು. ಏಕೆಂದರೆ ಇದೇ ದೇವರು ಅನುಸರಿಸುವ ಕ್ರಮ. ದೇವರು ಬಯಸುವುದು ಯಾರನ್ನೆಂದರೆ, ಕೇವಲ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತನ್ನನ್ನು ಆರಾಧಿಸುವವರನ್ನು. ನಮ್ಮ ಕರ್ತನು ತನ್ನ ಮೊದಲನೆಯ ಬರುವಿಕೆಯಲ್ಲಿ ತನ್ನ ಉಪದೇಶವನ್ನು ಕೇಳಿದ ಹಲವರ ವಿಷಯವಾಗಿ, ನೀವು ಜೀವವನ್ನು ಪಡಕೊಳ್ಳಲು ನನ್ನ ಬಳಿಗೆ ಬರುವುದಿಲ್ಲ ಎಂದು ಮತ್ತೊಮ್ಮೆ ಈ ವಿಧವಾಗಿ ಸಾಕ್ಷಿ ನುಡಿದಿದ್ದಾನೆ. ಕರ್ತನ ಬಳಿಗೆ ಬರುವುದು ಎಂದರೆ ಆತನು ಮಾಡಿರುವ ಏರ್ಪಾಡುಗಳನ್ನು ಅಂಗೀಕರಿಸಿಕೊಂಡು ಆತನ ಪ್ರಶ್ನೆಗೆ ಹೀಗೆ ಉತ್ತರಿಸುವುದು: ಹೌದು ಕರ್ತನೇ, ನನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು. ಇಂಥ ಗುಣಪಡಿಸುವಿಕೆಯು ಒಂದು ಕ್ಷಣದಲ್ಲಿ ಉಂಟಾಗುವಂಥದ್ದಲ್ಲ, ಆದರೆ ಅದು ಕ್ರಮೇಣ ನೆರವೇರುವಂಥದ್ದು. ಅವರು ಕೃಪೆಯಲ್ಲಿಯೂ, ಜ್ಞಾನದಲ್ಲಿಯೂ, ಪ್ರೀತಿಯಲ್ಲಿಯೂ ಬೆಳೆಯುತ್ತಾ ಬರುವರು ಮತ್ತು ಆ ಕೃಪಾ ಕಾರ್ಯವು ಪೂರ್ಣವಾಗುವುದು ಮೊದಲನೆಯ ಪುನರುತ್ಥಾನದಲ್ಲಿ ಉಂಟಾಗುವ ಮಾರ್ಪಡುವಿಕೆಯ ಮೂಲಕವಾಗಿ. ಈಗಿನ ಕಾಲದಲ್ಲಿ ಯಾರು ಈ ಪ್ರಶ್ನೆಗೆ ದೃಢವಾಗಿ ಉತ್ತರಿಸಿ ತಾವು ಇನ್ನು ಮೇಲೆ ಶರೀರ ಭಾವವನ್ನು ಅನುಸರಿಸದೆ ಆತ್ಮನನ್ನು ಅನುಸರಿಸಿ ನಡೆಯಲು ಶ್ರದ್ಧೆಯಿಂದ ಬಯಸುವವರೆಂಬುವುದನ್ನು ತೋರಿಸಿಕೊಡುವರೋ ಅವರಿಗೆ ಕರ್ತನು ಇದನ್ನು ವಾಗ್ದಾನ ಮಾಡಿರುವನು. ಇವರು ಆ ಘನವೈದ್ಯನ ಪರಿಪಾಲನೆಯಲ್ಲಿದ್ದು ಕಡೆಯಲ್ಲಿ ಇವರನ್ನು ಆತನು ತನ್ನ ಹೋಲಿಕೆಗೆ ತಂದು ಸಂಪೂರ್ಣವಾಗಿ ಸ್ವಸ್ಥರನ್ನಾಗಿ ಮಾಡುವನು.